ನೋಡಿ, ಕುಟುಂಬ ರಾಜಕಾರಣದ ಬಗ್ಗೆ ನಾನು ಒಂದು ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ. ನಾನು ಹಿಂದೆ ವರ್ಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭ, ರಾಜ್ಯದ ಅಸೆಂಬ್ಲಿ ಚುನಾವಣೆ ಸಂದರ್ಭ ವರ್ಣ ಕ್ಷೇತ್ರ ಪ್ರಯತ್ನ ಮಾಡಿದೆ, ಅದು ಪರಿಣಾಮ ಏನಾಯಿತು ನಿಮಗೆ ಗೊತ್ತಿದೆ. ಕೇಂದ್ರದ ವರಿಷ್ಠರು ಅದೇ ಕಣಕ್ಕೂ ಕೊಡಲ್ಲ, ವಿಜೇಂದ್ರಿಗೆ ಅವಕಾಶ ಕೊಡಲ್ಲ ಅಂತೇಳಿ ನಿರ್ಧಾರವನ್ನು ಕೈಗೊಂಡರು. ನಾನು ನನ್ನ ಕರ್ತವ್ಯ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ವರಿಷ್ಠರ ಒಂದು ಆದೇಶವನ್ನು ಪರಿಪಾಲನೆ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಕಾರ್ಯಕರ್ತನಾಗಿ ಅದು ಮಾಡಿದ್ದೇನೆ. ಎರಡನೇದು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನನ್ನ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ರಾಜ್ಯದ ಕೋರ್ ಕಮಿಟಿನೂ ಕೂಡ ರೆಕಮೆಂಡ್ ಮಾಡಿತು. ಕೇಂದ್ರದ ವರಿಷ್ಠರು ಅದನ್ನು ಒಪ್ಕೊಳ್ಳಲಿಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ, ನನ್ನ ಕರ್ತವ್ಯ ಅದು. ನಮ್ಮ ವರಿಷ್ಠರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ, ನನ್ನ ಕರ್ತವ್ಯನೂ ಕೂಡ ಹೌದು. ಆ ಸಂದರ್ಭದಲ್ಲಿ ನನ್ನ ನಡವಳಿಕೆ ಆಗಿತ್ತು ಅಂತೇಳಿ ತಾವು ಗಮನಿಸಿದ್ದೀರಿ. ಇವತ್ತು ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪಕ್ಷದ ವರಿಷ್ಠರು, ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಜಿ ಅವರು ಏನು ಟ್ವೀಟ್ ಮಾಡಿದ್ದಾರೆ ತಾವು ಒಂದ್ಸಲ ಗಮನಿಸಿ ಅದನ್ನು. ವಿಜೇಂದ್ರನ ಯಾಕೆ ಪಕ್ಷದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅದನ್ನು ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತೇನೆ, ನಾನು ಕೂಡ ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಕೆಲವು ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಚರ್ಚೆಗಳು ನಡೀತಾವೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇನೆ. ನನ್ನ ಯಾವುದೇ ಒಂದು ತೀರ್ಮಾನ ಅಥವಾ ನನ್ನ ಒಬ್ಬನ ತೀರ್ಮಾನ ಅಲ್ಲ, ಪಕ್ಷದ ವರಿಷ್ಠ ತೀರ್ಮಾನ. ಆ ತೀರ್ಮಾನದ ಹಿಂದೆ ಪಕ್ಷದ ಒಂದು ಬಲಗೊಳಿಸ್ತಕ್ಕಂಥ ಒಂದು ಕಾರ್ಯತಂತ್ರ ಅಡಗಿದೆ ಹೊರತು ಇದು ಯಾವುದೋ ಒಂದು ಕುಟುಂಬವನ್ನು ಬಲಪಡಿಸ್ತಕ್ಕಂಥದ್ದು ನಮ್ದೇನು ಹಿಡಿತ ಮಾಡ್ತಕ್ಕಂಥ ಯಾವುದೇ ಒಂದು ಹುನ್ನಾರ ಅದರಿಂದ ಇಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನು. ಇದನ್ನು ಹೇಳೋದಕ್ಕೆ ನನಗೆ ಸಂಕೋಚನೂ ಕೂಡ ಇಲ್ಲ, ಯಾಕೆ ಹಲವಾರು ವಿಚಾರಗಳನ್ನು ನಾನು ಗಮನಿಸಿದ್ದೇನೆ. ನಾವು ಏನು ಗುರಿಯನ್ನು ಹಿಡ್ಕೊಂಡು ಸಾಗ್ತಾ ಇದ್ದೇವೆ, ಚುನಾವಣಾ ಫಲಿತಾಂಶ ಬಂದಮೇಲೆ ನಿಮಗೆ ಗೊತ್ತಾಗ್ತದೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಲೀಡ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಇದೆ, ನನ್ನನ್ನು ಸೇರಿ. ಅದನ್ನು ನಾವು ಯಶಸ್ವಿಯಾಗಿ ಮಾಡ್ತೇವೆ. ಯಡಿಯೂರಪ್ಪನವರು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ಯಾರು ಎಲ್ಲರನ್ನೂ ಹ್ಯಾಕ್ ತೊಡಸ್ಕೋಬೇಕು, ನನ್ನ ಕರ್ತವ್ಯ ಇದೆ, ಅದನ್ನು ಮಾಡ್ತೇನೆ ಯಶಸ್ವಿಯಾಗಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.